ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳಿಗೆ ನಮ್ಮ ಹೆಸರು ಮತ್ತು ನಮ್ಮ ರಾಶಿಗಳು ಮುಖ್ಯವಾಗಿ ಕಾರಣ ಆಗುತ್ತೆ ಅಂದರೆ ಗ್ರಹಗಳಲ್ಲಿ ಆದ ಸ್ಥಾನಪಲ್ಲಟಗಳ ಮೇಲೆ ನಮ್ಮ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಬೀರ್ತಾ ಇರುತ್ತೆ ಅದೇ ರೀತಿ ನಮ್ಮ ರಾಶಿಗಳು ನಮ್ಮ ಮೇಲೆ ಆ ಪ್ರಭಾವವನ್ನು ತೋರಿಸುತ್ತೆ ಹಾಗಾದರೆ ಬನ್ನಿ ನಾವು ಕುಂಭ ಕುಂಭರಾಶಿಯ ಬಗ್ಗೆ ತಿಳಿಯೋಣ ಕುಂಭರಾಶಿಯ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ತಿಳಿಯೋಣ ಹಾಗೂ ಅವರ ಅದೃಷ್ಟ ಬಣ್ಣ ಮತ್ತು ಸಂಖ್ಯೆಗಳನ್ನು ತಿಳಿಯೋಣ ನೀವು ಕುಂಭರಾಶಿಯವರಾಗಿದ್ದರೆ ಮರೆಯದೇ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕುಂಭ ರಾಶಿಯಲ್ಲಿ ಹುಟ್ಟತಕ್ಕಂತ ವ್ಯಕ್ತಿಗಳು ಬಹಳಷ್ಟು ವೇದಾಂತಿಗಳು ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅವರು ಓದಿನಲ್ಲಿ ಬಹಳಷ್ಟು ಮುಂದೆ ಇರ್ತಾರೆ ಹಾಗೆ ಅವರು ಏನನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನ ಮಾಡೇ ತೀರ್ತಾರೆ ಸಾಧನೆ ಅನ್ನೋದು ಇವರಿಗೆ ಬಹಳಷ್ಟು ಸುಲಭದ ವಸ್ತು ಆಗಿರುತ್ತೆ ಈ ವ್ಯಕ್ತಿಗಳ ವ್ಯಕ್ತಿತ್ವ ಬಹಳಷ್ಟು ವಿಭಿನ್ನ ಅಂತಾನೆ ಹೇಳ್ಬೋದು ಅವರ ಆಸಕ್ತಿಗಳು ಸಹ ಬೇರೆಯವರ ಆಸಕ್ತಿಗಳಿಗಿಂತ ವಿಭಿನ್ನವಾಗಿರುತ್ತೆ ಮತ್ತೆ ಅವರು ಯಾರಿಗೂ ಸಹ ಹೆಚ್ಚಾಗಿ ತೊಂದರೆಗಳನ್ನ ಕೊಡೋದಿಲ್ಲ ನೋಡೋದಕ್ಕೆ ಮೃದು ಅಂತ ಅನ್ಸುದ್ರೂ ಸಹ ಬಹಳಷ್ಟು ತೀಕ್ಷ್ಣವಾಗಿರುತ್ತೆ ಇವರ ನೋಟ ಮತ್ತೆ ಇವರ ಬುದ್ಧಿಯು ಸಹ ಬಹಳಷ್ಟು ತೀಕ್ಷ್ಣ ಅಂತಾನೆ ಹೇಳ್ಬೋದು ಇವರನ್ನ ಒಂದು ಉತ್ಸಾಹದ ಚಿಲುಮೆ ಅಂತಾನೆ ಹೇಳ್ಬೋದು ಸದಾಕಾಲ ನಗು ನಗುತ ಎಲ್ಲರೊಂದಿರಿಗೆ ಬೆರೆಯುತ್ತಾ ಸದಾಕಾಲ ಜೊತೆಯವರಲ್ಲಿ ಇರುವವರನ್ನು ಸಹ ನಗಿಸುತ್ತಾ ಇರುತ್ತಾರೆ ಮತ್ತೆ ಇವರಿಗೆ ಇನ್ನೊಂದು ವಿಶಿಷ್ಟವಾದ ವ್ಯಕ್ತಿತ್ವ ಇದೆ ಅಂತ ಅಂದರೆ ಬೇರೆಯವರನ್ನು ನೋಡಿದ ತಕ್ಷಣ ಅವರ ವ್ಯಕ್ತಿತ್ವವನ್ನ ಹೇಳ್ತಾರೆ ಮತ್ತೆ ಅದು ನಿಖರವಾಗಿ ಹೇಳ್ತಾರೆ ಅನ್ನೋದು ಇನ್ನೊಂದು ವಿಶೇಷತೆ ಇವರಿಗೆ ಸಮಾಜ ಸೇವೆಯಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ ಸಹನೆ ನಯ ವಿನಯ ಅನ್ನೋದು ಇವರು ಹುಟ್ಟಿದಾಗಿಂದಲೇ ಇವರ ಜೊತೆ ಬಂದಿರುತ್ತೆ ಮತ್ತೆ ಬೇರೆಯವರನ್ನ ನೋಡಿ ಯಾವುದೇ ಕಾರಣಕ್ಕೂ ಸಹ ತಮಗೆ ಅಸಹ್ಯವನ್ನ ಪಡೋದಿಲ್ಲ ಅವರ ಏಳಿಗೆಯಲ್ಲಿ ಇವರು ಸಹ ಖುಷಿಯನ್ನ ಕಾಣ್ತಾರೆ ಸದಾಕಾಲ ಬೇರೆಯವರ ಒಳಿತನ್ನು ಮಾಡಲು ಇವರು ಮುಂದೆ ಇರ್ತಾರೆ ನೋಡಲು ಬಹಳಷ್ಟು ಸುಂದರವಾಗಿ ಇರುವ ಈ ವ್ಯಕ್ತಿಗಳು ಬಹಳಷ್ಟು ಅಂತರ್ಮುಖಿ ಅಂತಾನೆ ಹೇಳ್ಬೋದು ತಮ್ಮಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಯಾವುದೇ ಕಾರಣಕ್ಕೂ ಸಹ ಬೇರೆಯವರ ಬಳಿ ತೋರ್ಪಡಿಸೋಲ್ಲ ತಮ್ಮಲ್ಲಿರುವ ಗುಟ್ಟನ್ನ ತಾವೇ ಗುಟ್ಟಾಗಿನೇ ಇಟ್ಕೊಂತಾರೆ ಇವಿಷ್ಟು ರಾಶಿಯವರ ಗುಣವಿಶೇಷಗಳು ಮತ್ತೆ ಅವರ ವ್ಯಕ್ತಿತ್ವ ಕುಂಭ ರಾಶಿಯವರ ಅದೃಷ್ಟ ರತ್ನ ನೀಲ ಮತ್ತೆ ಇವರ ಅದೃಷ್ಟ ಬಣ್ಣಗಳು ನೀಲಿ ಮತ್ತು ಕಪ್ಪು ಕುಂಭ ರಾಶಿಯ ಆದಿದೇವತೆ ಶನಿ ಆದ್ದರಿಂದ ನೀವು ಶನಿದೇವರನ್ನು ಸದಾಕಾಲ ಪೂಜಿಸಿ ನಿಮಗೆ ಒಳ್ಳೆಯ ದಿನ ಅಂತ ಶುಕ್ರವಾರ ಮತ್ತು ಶನಿವಾರ ನೀವು ನಿಮ್ಮ ಮಿತ್ರ ರಾಶಿಗಳು ವೃಷಭ ಮಕರ ಮೀನ ಮತ್ತು ಶತ್ರು ರಾಶಿಗಳು ಮೇಷ ಕರ್ಕಾಟಕ ಸಿಂಹ ನಿಮ್ಮ ಶತ್ರು ರಾಶಿಗಳ ಜೊತೆ ವ್ಯವಹಾರ ಮಾಡಬೇಕಾದರೆ ಬಹಳಷ್ಟು ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ ಮತ್ತು ನಿಮ್ಮ ನೆಚ್ಚಿನ ಸಂಖ್ಯೆಗಳು ಮೂರು ನಾಲ್ಕು ಆರು ಎಂಟು ಮತ್ತು ಒಳ್ಳೆಯ ದಿನಾಂಕಗಳು ಎಂಟು ಹದಿನೇಳು ಇಪ್ಪತ್ತಾರು ಆದಷ್ಟು ಈ ದಿನಾಂಕಗಳಲ್ಲಿ ನೀವು ಕೆಲಸಗಳನ್ನು ಪ್ರಾರಂಭಿಸಲು ಶುರು ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ನಿಮ್ಮ ರಾಶಿ ಬಗ್ಗೆ ತಿಳಿಬೇಕು ಅಂತ ಅಂದರೆ ನಿಮ್ಮ ರಾಶಿಯನ್ನು ಕಮೆಂಟ್ನಲ್ಲಿ ಹಾಕಿ ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ